ಸಿನಿಮಾ ಬಗ್ಗೆ ಹೇಳಿ. ಕಲಿವೀರ ಸಿನಿಮಾ ಈಗ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆ ಬಿಡುಗಡೆ ಆಗಿದೆ, ಒಳ್ಳೆ ಪ್ರಶಂಸೆ ಸಿಗ್ತಿದೆ. ಅಂದ್ರೆ ನಾವೇನು ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚಾಗಿ ಸಿಗ್ತಿದೆ. ಎಂತಕ್ಕೆ ಅಂದ್ರೆ ಆಫ್ಟರ್ ಸೆಕೆಂಡ್ ಲಾಕ್ಡೌನ್ ನಮ್ದೇ ಮೊದಲನೇ ಸಿನಿಮಾ ರಿಲೀಸ್ ಆಗಿರೋದು. ಕಲಿವೀರ ಮಾಸ್ ಪ್ರೇಕ್ಷಕರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆಮೇಲೆ ಉತ್ತರ ಕರ್ನಾಟಕ ಜನಕ್ಕೆ ಅಂತೂ ಹಬ್ಬದ ಊಟ ಆಗಿದೆ. ಆ ಕಡೆ ಹಾವೇರಿ, ರಾಣಿಬೆನ್ನೂರು, ದಾವಣಗೆರೆ, ಹುಬ್ಬಳ್ಳಿ ಅಲ್ಲೆಲ್ಲ ಫುಲ್ ಹೌಸ್ ಓಡ್ತಾ ಇದೆ. ನಮಗೆ ಈ ಟೈಮ್ನಲ್ಲಿ ಅದು ಫುಲ್ ಹೌಸ್ ಅಂದರೆ ಸಿಕ್ಕಾಪಟ್ಟೆ ಅದು ಅದು ಅನ್ಎಕ್ಸ್ಪೆಕ್ಟೆಡ್ ಒಂಥರ ಶಾಕ್ ನಿಜವಾಗ್ಲು. ಈ ರೆಸ್ಪಾನ್ಸ್ಗೆ ಭಾಳ ನಾನು ನಮ್ಮ ಟೀಮು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ವಿ ಕಲಿವೀರನ ಜನಕ್ಕೆ ಮುಟ್ಸೋದಕ್ಕೆ, ಅದು ತಲುಪಿದೆ ಅನ್ನೋ ಭಾವನೆ ನಮಗೆ ಇವತ್ತು ಒಂದು ಸಂತೋಷದ ಸುದ್ದಿ ಕೊಟ್ಟಿದೆ. ಹಾಂ ಸರ್, ಲಾಕ್ಡೌನ್ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸರಿ, ಈ ಲಾಕ್ಡೌನು ಈ ಕೊರೋನಾ ಅನ್ನೋದು ನಾವು ಸತತವಾಗಿ ಒಂದೂವರೆ ವರ್ಷದಿಂದ ಕೇಳ್ಕೊಂಬರ್ತಾ ಇದ್ವಿ, ಇನ್ನೂ 3 ವರ್ಷ ಇದೇ ಥರ ಇರುತ್ತೆ ಅಂತ ಹೇಳಿರ್ತಾರೆ. ನಮಗೆ ಇವಾಗ ಹೇಗಾಗುತ್ತೆ ಅಂದರೆ ಜನ ಅಂತೂ ಮನೇಲಿ ಇದ್ದು ಇದ್ದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕಳ್ಕೊಂಡಿದ್ದಾರೆ. ಅಂದರೆ ಸಿನಿ ಪ್ರೇಕ್ಷಕರು ಏನಿದ್ದಾರೆ ಸಿನಿಮಾಗೆ ಬಂದು ಅವ್ರಿಗೊಂದು ಮನೋರಂಜನೆ ಏನು ಸಿಗುತ್ತೆ ಅದನ್ನು ಅವ್ರಿಗೆ ಕಳ್ಕೊಂಡಿರ್ತಾರೆ. ಅವ್ರಿಗೆ ಕಲಿವೀರ ಮತ್ತೊಮ್ಮೆ ಚಿತ್ರಮಂದಿರದಲ್ಲಿ ಮನೋರಂಜನೆ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಮತ್ತು ಆ್ಯಕ್ಷನ್ಸ್ಗಂತೂ ಸಿಕ್ಕಾಪಡೆ ಪ್ರಶಂಸೆ ಬರ್ತಿದೆ. ಖಂಡಿತ ಆಲ್ರೆಡಿ ಯಶಸ್ಸಾಗಿದೆ. ಏನಂತಂದರೆ ಈ ಲಾಕ್ಡೌನಲ್ಲಿ ಅಂದರೆ ಆಫ್ಟರ್ ದ ಲಾಕ್ಡೌನ್ ಈಗ ಅದು 50%ನಲ್ಲಿ ಜನ ನಿರೀಕ್ಷೆ ಮಾಡೋದೇ ಕಷ್ಟ. ಆ ಥರದ್ರಲ್ಲಿ ಜನ ತಾವು ಒಂದು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ, ಆಮೇಲೆ ಸಿನಿಮಾ ಮೇಲೆ ಒಂದು ಒಂದು ಪ್ರೀತಿ ಇಟ್ಕೊಂಡು ಕಲಿವೀರನ ಪ್ರೋತ್ಸಾಹಿಸ್ತೋ ಅಂತ ಇಲ್ಲಿವರೆಗೂ ಯಾರ್ಯಾರು ಒಂದು ಸಪೋರ್ಟ್ ಕೊಟ್ಕೊಂಬಂದ್ರು ಅವ್ರಿಗೆಲ್ಲರಿಗೂ ಇಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇರಲ್ವ, ಖಂಡಿತವಾಗ್ಲೂ ಅದು ನಾವು ಗೆದ್ದಂಗೆ ಆ ಸಂತೋಷ ನಮಗೆ ಗೆದ್ದಿದ್ದೀವಿ ಆಲ್ರೆಡಿ. ಆ ಪ್ರೇಕ್ಷಕರ ಕಡೆಯಿಂದ ಅದೇ ಆಲ್ರೆಡಿ ಆ್ಯಕ್ಷನ್ಸ್ ಏನು ಇಷ್ಟ ಆಗಿತ್ತೋ, ಏನು ಆ್ಯಕ್ಷನ್ ತಲೆಯಲ್ಲಿ ಇಡ್ಕೊಂಡು ಬಂದಿದ್ರಲ್ಲ ಅದು ಅವ್ರಿಗೆ ಫುಲ್ಫಿಲ್ ಮಾಡಿದೆ. ಆ್ಯಕ್ಷನ್ಸ್ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ. ಆಮೇಲೆ ಕತೆ ಕೂಡ ಕತೆಯಲ್ಲಿ ಒಂದಷ್ಟು ಸ್ವಾರಸ್ಯಗಳಿದೆ, ಒಂದಷ್ಟು ಟರ್ನಿಂಗ್ ಟ್ವಿಸ್ಟ್ಗಳಿದೆ. ಆಮೇಲೆ ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಕ್ಯಾರೆಕ್ಟರೈಸೇಷನ್ಸ್ ಏನಿದೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆಮೇಲೆ ಎಲ್ಲ ಪಾತ್ರಧಾರಿಗಳು ಎಲ್ಲ ಅನುಭವಿಗಳಾಗಿರೋದ್ರಿಂದ ಚಿತ್ರ ಭಾಳ ನೀಟಾಗಿ ಅಂದರೆ ಅರ್ಥ ಮಾಡಿಸೋದ್ರಲ್ಲಿ ಮತ್ತು ಹಿಡಿದು ಕೂರಿಸೋದ್ರಲ್ಲಿ ಸಫಲ ಆಗಿದೆ ಅಂತ ಜನ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಕತೆ ನಾನು ಮುಂಚೆನೇ ಹೇಳಿದೆ ಅಂದರೆ ಕಲಿ ಕಲಿವೀರ ಅಂದರೆ ಕಲಿಯುಗದ ವೀರ ಅಂತ ನಾವೇನು ಮಾಡಿದ್ವಿ ಅಂದರೆ ಆ ಕಲಿ ಅನ್ನೋದು ಪಾತ್ರಧಾರಿ ನಾಯಕನ ಹೆಸರು. ಆ ಜನಾಂಗಕ್ಕೆ ಅವನ ಜನಾಂಗಕ್ಕೆ ಏನು ತೊಂದರೆ ಆಗುತ್ತೆ, ಆ ತೊಂದರೆನ ಆತ ಹೇಗೆ ಮೆಟ್ಟಿ ನಿಲ್ತಾನೆ ಅನ್ನೋದೇ ಇದು ಒನ್ ಲೈನ್ ಸ್ಟೋರಿ. ಬಟ್ ಒನ್ ಲೈನ್ ಸ್ಟೋರಿ ನಾವೇನು ಮಾಡಿದ್ವೋ ಅದನ್ನು ಸ್ಕ್ರೀನ್ ಪ್ಲೇ ಮುಖಾಂತರ ಒಂದು ಹಿಡಿದು ಕೂರಿಸೋ ಅಂತ ಬಿಗಿ ಸ್ಕ್ರೀನ್ ಪ್ಲೇ ಮುಖಾಂತರ ಹಿಡಿದು ಕೂರಿಸೋ ಅಂತ ಪ್ರಯತ್ನ ನಾವು ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್. ಈಗ ಏನು ನೀವು ರಾಜ್ಯಾದ್ಯಂತ ಏನು ಬಿಡುಗಡೆ ಆಗಿದೆಯೋ ಕೆಲವು ಚಿತ್ರಮಂದಿರಗಳಲ್ಲಿ ಇನ್ನೂ ಹೆಚ್ಚಿಗೆ ನೆಕ್ಸ್ಟ್ ವಾರದಲ್ಲಿ ಜಾಸ್ತಿ ಆಗೋ ಎಲ್ಲ ಸಾಧ್ಯತೆಗಳಿದೆ. ಎಂತಕ್ಕೆ ಅಂದರೆ ನಮ್ಗೆ ಎಲ್ಲ ಕಡೆ ಪ್ರಶಂಸೆ ಬರ್ತಿದೆ. ಆಮೇಲೆ ಇನ್ನೊಂದು, ಈಗ ನೀವು ಜನಗಳು ದಯವಿಟ್ಟು ಭಯ ಬಿಟ್ಟು ಅಂದರೆ ಸಿನಿ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರ್ಬೋದು. ಯಾಕೆಂದರೆ ಸಿನಿಮಾ ಮಂದಿರದಲ್ಲೆಲ್ಲ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಹೇಳ್ತಾರೆ, ಮತ್ತು ಜನಗಳಿಗೆ ಬಂದಿರೋರಿಗೂ ಅಷ್ಟೇ ಒಂದು ಅವೇರ್ನೆಸ್ ಇದೆ. ಸಿನಿ ಪ್ರೇಕ್ಷಕರು ಧೈರ್ಯವಾಗಿ ಚಿತ್ರಮಂದಿರಕ್ಕೆ ಬಂದು ನೀವು ಸಿನಿಮಾ ನೋಡಿ 2 ಗಂಟೆ ಒಳ್ಳೆ ಮನೋರಂಜನೆ ಪಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಎಲ್ಲರೂ ಇಲ್ಲಿವರೆಗೂ ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದಿರೋ. ಥ್ಯಾಂಕ್ ಯು ಸರ್ಕಾರಕ್ಕೆ. ನಮ್ಮ ಹೌದು ಸರ್ಕಾರಕ್ಕೆ ನಮ್ಮ ಮನವಿ ಏನು ಅಂದರೆ ಚಿತ್ರರಂಗದ ಪರವಾಗಿ ಎಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ನಲ್ಲಿ ನೀವು ಅಂದರೆ ಇದು ಕೂಡ ಒಂದು ಮೇಜರ್ ಭಾಗ ಅಂದರೆ ಅದರಿಂದ ನೀವು ಇಲ್ಲಿವರೆಗೂ ನಮ್ಗೆ ಏನೇನು ಪ್ರೋತ್ಸಾಹ ಕೊಟ್ಟಿದ್ರಲ್ಲ ಈ ಅದು ಇನ್ನು ಮುಂದೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಅಂದರೆ ನಮ್ಮಂಥ ಇನ್ನೂ ಸಿನಿ ಪ್ರೇಕ್ಷಕರಾಗಿರ್ಬೋದು ಅಥವಾ ಸಿನಿ ಕಾರ್ಮಿಕರಾಗಿರ್ಬೋದು ಕೆಲಸ ಮಾಡೋರು ಎಲ್ಲರಿಗೂ ಒಂದು ಜೀವನ ಕಟ್ಕೊಡೋದ್ರಲ್ಲಿ ತಮ್ಮ ಪಾತ್ರ ಭಾಳ ಮಹತ್ವ ವಹಿಸುತ್ತೆ. ಯಾಕಂದರೆ ವರ್ಷಾನುಗಟ್ಟಲೆಯಿಂದ ಕೆಲಸ ಇಲ್ಲದೆ ಎಲ್ಲ ಮನೆಯಲ್ಲಿರ್ತಾರೆ. ಇವಾಗ ಇನ್ನೊಂದು ಸ್ವಲ್ಪ ನೀವು ನೋಡಿ ನಮಗೂ ಎಲ್ಲ ಕಡೆ ಅಂದರೆ ಎಲ್ಲೆಲ್ಲಿ ಕೋವಿಡ್ ಫ್ರೀ ಆಗಿದೆಯೋ ಯಾವ್ಯಾವ ಜಿಲ್ಲೆಯಲ್ಲಿ 100% ಮಾಡ್ಬೋದು ಅನಿಸುತ್ತೋ ಅಲ್ಲೆಲ್ಲ 100% ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಕಾಯ್ಕೊಂಡಿರೋಂಥ ಸಿನಿಮಾಗಳೆಲ್ಲ ಅದೆಲ್ಲ ಹೊರಗಡೆ ಬರುತ್ತೆ, ಬಂದಾಗ ಮತ್ತೆ ನಾರ್ಮಲ್ ಥರ ಆಗುತ್ತೆ. ಇದು ನನ್ನ ಮನವಿ. ಥ್ಯಾಂಕ್ ಯು ಸರ್. ಒಂಚೂರ್ ಮುಂದೆ ಬಂದ್ಬಿಡಿ ಮೇಡಮ್, ಇಷ್ಟಪಡ್ತಾ.
ಸೊ ಲಾಕ್ಡೌನ್ ಆದಮೇಲೆ ಇದೇ ಫಸ್ಟ್ ಸಿನಿಮಾ ಕಲಿವೀರ ರಿಲೀಸ್ ಆಗ್ತಿರೋದು. ಸೊ ನಾನು ಕೂಡ ಇವತ್ತು ಮೂವಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾ ಖುಷಿ ಆಯಿತು. ಆ್ಯಂಡ್ ಜೊತೆಗೆ ಆಡಿಯನ್ಸ್ ಕೂಡ ಇದ್ರು, ತುಂಬ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ, ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ. ಆ್ಯಂಡ್ ಯಾ, ನೋ ನಾಟ್ ಫಸ್ಟ್, ಹಾಂ ಲಾಕ್ಡೌನ್ ಆದಮೇಲೆ ಅದೇ ಇದೇ ಫಸ್ಟ್ ಬರ್ತಿರೋದು. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಇಲ್ಲ, ನಾನು ಪ್ರೀವಿಯಸ್ಲಿ ಮೂವಿ ಮಾಡಿದ್ದೇನೆ. ಸೊ ಖುಷಿ ಆಯಿತು. ರಾಣಿಬೆನ್ನೂರಲ್ಲಿ ಆಲ್ರೆಡಿ ಇವಾಗ 4 ಶೋಸ್ ಕೂಡ ಹೌಸ್ಫುಲ್ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ. ಅಂಡ್ ನನ್ಗೂ ಇವಾಗ ಅಲ್ಲಿ ಹೋಗೋಣ ಅನ್ಸ್ತಿದೆ, ಯಾಕಂದ್ರೆ ಅಲ್ಲಿ ತುಂಬಾ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಏಕಲವ್ಯಾಗಿ ಇರ್ಲಿ. ಅಂಡ್ ಮೂವಿ ಬಗ್ಗೆ ತುಂಬಾನೇ ಪ್ರಮೋಟ್ ಮಾಡ್ತಿದ್ದಾರೆ, ಲೈಕ್ ರಿಲೀಸ್ ಆಗ್ತಿದೆ ಅಂತ ಹೇಳಿದ ತಕ್ಷಣ. ಸೊ ಇವಾಗ ಅದೇ ಕೊರೋನಾಗೋಸ್ಕರ 50-50 ಮಾಡಿದ್ದಾರೆ, ಬಟ್ ಇದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. 100% ಕೊಡ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಆಡಿಯನ್ಸ್ ಇನ್ನೂ ಅಂದರೆ ಬರ್ತಾರೆ ಅಂತ. ಇವಾಗ 50-50 ಬಗ್ಗೆ ನಾ ಸೇಫ್ಟಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಸೇಫ್ಟಿ ತಗೊಂಡಿದ್ದಾರೆ. ಒನ್ ಸೀಟ್ ಬಿಟ್ಟು ಒನ್ ಸೀಟ್ ಕುತ್ಕೊಳಿಸ್ತಿದ್ದಾರೆ 50% ಇದ್ರು. ಅಂಡ್ ಅದೇ ಬರ್ತಾ ನಮ್ ಸೇಫ್ಟಿ ನಾವು ನೋಡ್ಕೊಳ್ಬೇಕು, ಮಾಸ್ಕ್ ಹಾಕಿ ಅಂಡ್ ಸ್ಯಾನಿಟೈಸರ್ ಎಲ್ಲ ಇಟ್ಕೊಂಡ್ರೆ you'll be safe. Thank you.